ಎಲ್ಲಾ ಆತ್ಮೀಯ ಬಾಂಧವರಿಗೆ ನನ್ನ ಶುಭಾಶಯಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್, ಬೀದರ್ ರಾಷ್ಟ್ರ ಮಟ್ಟದ ಮಾಸ್ಟರ್ ಮೈಂಡ್ ಟ್ರೈನರ್. ಇವತ್ತು ಮತ್ತೆ ಒಂದು ವಿಷಯವನ್ನ ತಮ್ಮ ಎದುರಿಗೆ ತೆಗೆದುಕೊಂಡು ಬಂದು ಕೂತೀನಿ. ಅದು ಯಾವುದು ಅಂದ್ರೆ ಆಲಸ್ಯ ಅನ್ನುವಂಥದ್ದು. ನಾವು ಜೀವನದಲ್ಲಿ ಏನೇ ಮಾಡಬೇಕು ಅಂದ್ರೆ ಈ ಆಲಸ್ಯದಿಂದ ಮೊಟ್ಟ ಮೊದಲು ನಾವು ಮುಕ್ತರಾಗಬೇಕು. ಆಲಸ್ಯ ಮತ್ತು ನಿದ್ರೆ ಇವೆರಡು ಇವೆ ನೋಡ್ರಿ, ಇವು ಕಲಿಯುಗದ ನಿಶಾನೆಗಳು ಅಂತ ಹೇಳ್ತಾರೆ ಬಹಳಷ್ಟು ಗ್ರಂಥಗಳಲ್ಲಿ. ಸ್ನೇಹಿತರೆ, ನಾವು ಜಾಸ್ತಿ ನಿದ್ರೆ ಮಾಡ್ತಾ ಇದ್ದೀವಿ, ಇಲ್ಲ ಜಾಸ್ತಿ ನಾವು ಸುಸ್ತಾಗ್ತಾ ಇದ್ದೀವಿ, ಜಾಸ್ತಿ ಆಲಸಿಗಳಾಗ್ತಾ ಇದ್ದೀವಿ ಅಂದ್ರೆ ನಾವು ಎಲ್ಲೋ ಒಂದು ಕಡೆ ಬೇರೆ ರೂಟಿಗೆ ಹೋಗ್ತಾ ಇದ್ದೀವಿ ಅಥವಾ ಅಲ್ಲಿ ಯಾವುದೋ ಒಂದು ಬೇರೆ ಒಂದು ನಮ್ಮ ಸಂಘ ಅಂತ ಇರ್ತದೆ ನೋಡ್ರಿ, ನಮ್ಮ ಜೊತೆಗಿರುವಂತ ಸತ್ಸಂಗ, ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ನಾವು ಯಾರ ಜೊತೆಗೆ ಇರ್ತೀವಿ ನೋಡ್ರಿ, ಅವ್ರ ಸ್ವಭಾವಗಳು ನಮ್ಮ ಹತ್ರ ಬರ್ತವೆ. ನೀವು ಬರೇ ನಿದ್ದೆ ಮಾಡುವಂತ ವ್ಯಕ್ತಿಯ ಜೊತೆಗೆ ಅಥವಾ ಸುಸ್ತಿ ಇರುವಂತ ವ್ಯಕ್ತಿಯ ಜೊತೆಗೆ, ಆಲಸ್ಯಗಳ ಜೊತೆಗೆ, ಸೋಮಾರಿಗಳ ಜೊತೆಗೆ ನೀವೇನಾದ್ರೂ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀರಿ ಅಂದ್ರೆ ಆ ಎನರ್ಜಿ ಏನಿರ್ತದೆ ನೋಡ್ರಿ, ಅದು ಆಟೋಮೆಟಿಕ್ ನಿಮ್ಮ ಹತ್ರ ಬರ್ತದೆ. ನಿಜವಾಗ್ಲೂ ಹೇಳ್ತೀನಿ, ಬಹಳಷ್ಟು ಸಲ ನಮ್ಗೆ ಅನ್ಸೋದು ಏನು ಅಂದ್ರೆ ನಾವು ಬಹಳ ಗಟ್ಟಿ ಇದ್ರೆ ಏನು ಫರಕ್ ಬೀಳಲ್ಲ, ಬಹಳ ಫರಕ್ ಬೀಳುತ್ತೆ. ಯಾಕಂದ್ರೆ ನಮ್ಮ ಸುತ್ತ ಇರುವಂತ ಎನರ್ಜಿ ಫ್ರಿಕ್ವೆನ್ಸಿ ಲೆವೆಲ್ ಇದೆ ನೋಡ್ರಿ. ನೀವು ಬೇಕಾದ್ರೂ ನೋಡ್ರಿ, ಈಗ ನಮ್ದು ಸಿದ್ದೇಶ್ವರ ಅಪ್ಪಾಜಿ ಅವರು ಪ್ರವಚನ ಮಾಡೋದಕ್ಕೆ ಬಂದಿದ್ರು. ಅವ್ರು ಏನಂತ ದೊಡ್ಡ ಗಟ್ಟಿಯಾಗಿ ಭಾಷಣ ಮಾಡೋದಿಲ್ಲ, ಟೇಬಲ್ ಬುದ್ಧಿ ಮಾತಾಡೋದಿಲ್ಲ, ಮೈಕ್ ಅಲ್ಲಿ ಎಲ್ಲ ಪೂರ ಇರುವಂತ ಸ್ಪೀಕರ್ ಒಡೆದು ಹೋಗುವಂಗ ಚೀರಾಡೋದಿಲ್ಲ, ಏನೂ ಮಾಡೋದಿಲ್ಲ. ಆದ್ರೂ ಲಕ್ಷಾಂತರ ಜನ ಓಡೋಡಿ ಬರ್ತಾರೆ. ಕಾರಣ ಏನು ಅಂದ್ರೆ ಅವ್ರ ಹತ್ರ ಇರುವಂತಹ ಒಂದು ಆಧ್ಯಾತ್ಮಿಕ ಎನರ್ಜಿ, ಸಕಾರಾತ್ಮಕ ಎನರ್ಜಿ, ಜೀವನ ಪರಿವರ್ತನೆ ಮಾಡುವಂತ ಒಂದು ಲೈನ್, ಒಂದು ಶಬ್ದ ನಮ್ಮ ಬದುಕು ಬದಲಾಯಿಸಬಹುದು ಅನ್ನುವಂತ ಕಾನ್ಫಿಡೆನ್ಸ್ ಇರ್ತದೆ ನೋಡ್ರಿ, ಅದರಿಂದ ಜನ ಅಲ್ಲಿ ತನಕ ಓಡಿ ಬರ್ತಾರೆ. ಹಾಗಾಗಿ ನಿಮಗೆ ಹೇಳೋದೇನು ಅಂದ್ರೆ, ನಾವು ಯಾರ ಸಂಘದೊಳಗೆ ಇರ್ತೀವಿ, ಯಾರ ಜೊತೆಗೆ ಜಾಸ್ತಿ ಇರ್ತೀವಿ ನೋಡ್ರಿ, ಅವರ ಸ್ವಭಾವಗಳು ನಮ್ಮ ಹತ್ರ ಬರ್ತವೆ. ನೀವು ನೋಡ್ರಿ, ಬೇಕಾದ್ರೆ ಮಕ್ಕಳು ಸಮೇತ ಹೈಸ್ಕೂಲ್ ಮಟ್ಟ ತನಕ ಬಂದಾಗ ಒಂದು ರೀತಿ ಇರ್ತಾರೆ, ಹೈಸ್ಕೂಲ್ ಬಂದ ಮೇಲೆ ಚೇಂಜ್ ಆಗಿರ್ತಾರೆ. ಕಾರಣ ಏನು ಅಂದ್ರೆ ಅವ್ರ ಹತ್ರ ಇರುವಂತ ಸ್ವಭಾವಗಳು ಬದಲಾಗ್ತವೆ. ಆನಂತರ ಎಲ್ಲ ಕ್ಲಾಸ್ ಟೀಚರ್, ಆ ಟೀಚರ್ ಎಲ್ಲ ಬಂದು ನೀವು ಹೈಸ್ಕೂಲ್ ಬಂದ್ವಿ ದೊಡ್ಡವರಾಗಿತ್ತು, ದೊಡ್ಡವರಾದ್ರಿ ಅನ್ನುವಂತ ಮೈಂಡ್ ಸೆಟ್ ಅನ್ನ ತಲೆ ತಗೊಂಡು ಆ ಲೆವೆಲ್ದಾಗ ಏನ್ ಕಾರ್ಯ ಮಾಡ್ಬೇಕು ಅದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಹಳಷ್ಟು ಸಲ ಮಾಡ್ತಾ ತಪ್ಪು ದಾರಿಯೊಳಗೂ ಹೋಗುವಂತ ಚಾನ್ಸಸ್ ಇರ್ತವೆ. ಹಾಗಾಗಿ ನಾನು ನಿಮ್ಗೆ ಹೇಳೋದು ಏನು ಅಂದ್ರೆ, ಈ ಆಲಸ್ಯ ಅನ್ನುವಂಥದ್ದು ನಮ್ಮೊಳಗೆ ಏನಾದ್ರೂ ಬಂದಿದೆ ಬರುತ್ತೆ, ಮನುಷ್ಯರಿಗೆ ಸುಸ್ತಿ ಆಗ್ತದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಮನುಷ್ಯರಿದ್ದೀನಿ. ಆದ್ರೆ ಒಂದು ಲಿಮಿಟ್ ಇರ್ಬೇಕು ಅದಕ್ಕೆ. ನಾನು ಮಾಡಿ ಕೆಲಸ ಮಾಡಿ 4-5 ತಾಸು ನಾನು ಸತತವಾಗಿ ದುಡಿದೀನಿ, ಮನೆಗೆ ಬಂದಿನಿ, 15-20 ನಿಮಿಷ ನಾನು ರೆಸ್ಟ್ ಮಾಡೀನಿ, ಅದು ಏನೂ ಇಲ್ಲ. ನಾನು ಇವತ್ತು ಏನೇ ಕೆಲಸ ಮಾಡಿದ್ರೆ ಬರೀ ನಿದ್ರೆನೆ ಮಾಡ್ತಾ ಇದ್ದೀನಿ ಅಂದ್ರೆ ಅದು ನನಗಿರುವಂತ ಬಹಳ ದೊಡ್ಡ ದೋಷ. ಹಾಗಾಗಿ ಕೆಲಸ ಮಾಡಿ ಸಾಕಾಗಿ ರೆಸ್ಟ್ ಮಾಡೋದು ಬೇರೆ, ರೆಸ್ಟ್ ಮಾಡೋದೇ ಕೆಲಸ ಮಾಡೋ ಆಗೋದ ನೋಡ್ರಿ, ಅದು ಯಾವತ್ತು ಅಂತ ನಿಮ್ಗೆ ಹೇಳ್ತೀನಿ. ಎಲ್ಲಕ್ಕ ದೊಡ್ಡ ಪವರ್ ಯಾವುದು ಅಂದ್ರೆ ಮೆನ್ ಪವರ್, ಮನುಷ್ಯ ಅನ್ನುವಂಥದ್ದು ಒಂದು ಶಕ್ತಿ ಇದೆ ನೋಡ್ರಿ, ಅದು ಎಲ್ಲಕ್ಕ ದೊಡ್ಡ ಶಕ್ತಿ. ಬಹಳ ಸಲ ಇವತ್ತು ನಾವು ನಿರುದ್ಯೋಗ ಅದು ಇದೆ ಇದು ಇದೆ ಅಂತ ಇವತ್ತೆಲ್ಲ ನಾನು ಹೋರಾಟ ಮಾಡೋದೆಲ್ಲ ನೋಡ್ತೀವಿ. ಆ ಹೋರಾಟಕ್ಕೆ ಕೊಡುವಂತ ಎನರ್ಜಿ ಇದೆ ನೋಡ್ರಿ, ಒಂದು ಕಾರ್ಯಕ್ಕೆ ಕೊಟ್ರೆ ಎಷ್ಟೊಂದು ಯಶಸ್ವಿಯನ್ನ ಅವ್ರು ಸಾಧಿಸ್ಬೋದು. ಹಾಗಾಗಿ ಹೇಳ್ತೀನಿ, ದಯವಿಟ್ಟು ಆಲಸ್ಯಕ್ಕೆ ಒಳಗಾಗ್ಬೇಡಿ. ನಿಮ್ಗೆ ಬಹಳಷ್ಟು ಆಲಸ್ಯ ಆಗಿದೆ ಅಥವಾ ಏನೋ ಆಗಿದೆ ಅಂದ್ರೆ ಇಂಥದ್ದೊಂದು ಪಾಯಿಂಟ್, ನಾನು ಏನ್ ಮಾಡ್ತೀನಿ ಅಂದ್ರೆ ನಂಗೆ ಯಾವತ್ತೂ ಒಂದಿನ ಬ್ಯಾಸರ್ ಬರ್ಲತ್ತಿದ, ಸುಸ್ತು ಬರ್ತಾ ಇದೆ ಅಂತ ಏನಾದ್ರು ನಂಗೆ ಫೀಲಿಂಗ್ ಆದ್ರೆ ನಾನು ನನ್ನ ಮಗಳನ್ನ ನೆನಪು ಮಾಡ್ತೀನಿ. ನಾವು ಯಾರನ್ನ ಅತ್ಯಂತ ಪ್ರೀತಿಸ್ತೀವಿ ನೋಡ್ರಿ, ಅತ್ಯಂತ ಕಾಳಜಿ ಮಾಡ್ತೀವಿ ನೋಡ್ರಿ, ಅವರನ್ನ ನಾವು ನೆನಪು ಮಾಡ್ಬೇಕು, ಅವ್ರ ಸಲುವಾಗಿ ನಾನು ಮಾಡೋದಿದೆ. ಈ ರೀತಿ ಮೈಂಡ್ ಸೆಟ್ ಇಟ್ಕೋಬೇಕು. ನೀವು ನಿಮ್ಮ ತಾಯಿಯನ್ನ ಜಾಸ್ತಿ ನೀವು ಬಹಳ ಪ್ರೀತಿ ಮಾಡ್ತೀರಿ, ತಾಯಿಗೆ ಬಹಳ ಕಾಳಜಿ ಮಾಡ್ತೀರಿ ಅಂದ್ರೆ ಯಾವುದೋ ಒಂದು ಕಾರ್ಯ ನಿಮ್ಗೆ ಮಾಡೋದಕ್ಕೆ ಮನಸ್ಸಿಲ್ಲ, ನಾನು ನನ್ನ ತಾಯಿ ಸಲುವಾಗಿ ಮಾಡ್ಬೇಕು ಅನ್ನುವಂಥ ಯೋಚನೆ ಮಾಡಿ. ಇಲ್ಲ ನೀವು ಯಾರನ್ನ ಪ್ರೀತಿಸ್ತೀರಿ ಆ ಪ್ರೀತಿ ಮೇಲೆ ಆಣೆ ಮಾಡ್ರಿ, ಪ್ರಮಾಣ ಮಾಡ್ರಿ, ನಾನು ಇದು ಕೆಲಸ ಮಾಡಿ ಮಾಡ್ತೀನಿ ಅಂದಾಗ ಮಾತ್ರ ನಿಮ್ಗೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎಲ್ಲರೂ ನೋಡ್ರಿ, ಎಲ್ಲ ತಂದೆ ತಾಯಿ ತಮ್ಮ ಮಕ್ಕಳಿಗೆಲ್ಲ IAS IPS ಮಾಡ್ಬೇಕಂತ ಯೋಚನೆ ಮಾಡ್ತಾರೆ. ಯಾವ ತಂದೆ ತಾಯಿನು ಏನೋ ಮಕ್ಕಳಿಗೆ ಏನಾದ್ರೂ ಆಗ್ಲಿ ಅಂತ ಯಾರು ಯೋಚನೆ ಮಾಡೋದಿಲ್ಲ. ಎಲ್ಲರೂ ಕನಸು IAS IPS ಮಾಡ್ಬೇಕಂತಾರೆ, ಆ ಮಕ್ಕಳು ಮುಂಜಾನೆ 8 ತನಕ ಹಾಸಿಗೆಗೆ ಹೇಳೋದಿಲ್ಲ, ಅವ್ರ ಆಲಸ್ಯದಿಂದ ಹೊರಗ್ ಬರೋದಿಲ್ಲ, ಅವ್ರ ಆಕ್ಟಿವ್ ಮೋಡಿಗೆ ಬರೋದಿಲ್ಲ, ಅವ್ರ ಚೈತನ್ಯ ಶಕ್ತಿ ಅವರಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ಎಲ್ಲ IAS IPS ಆಗ್ತಾ ಹೇಳಿ. ಅವ್ರದ್ದು ಏನು ಆಫೀಸ್ ಇದೆ ನೋಡ್ರಿ, ಅಲ್ಲಿ ಏನಾಗ್ತಾರೆ ಅಂದ್ರೆ ಅಲ್ಲಿ ಕೆಲಸ ಮಾಡೋದು ಆಗ್ತಾರೆ ಹೊರತಾಗಿ ಬೇರೆ ಏನು ಆಗೋದಿಲ್ಲ. ಹಾಗಾಗಿ ನಿಮಗೆ ಹೇಳೋದೇನು ಅಂದ್ರೆ, ಆಲಸ್ಯ ಬಂದಾಗ ಅಲರ್ಟ್ ಆಗಿರಿ, ನಿಮ್ಗೆ ಸುಸ್ತಿ ಬಂದಾಗ ನಿಂದೇ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ನೆನಪು ಮಾಡ್ಕೊರಿ, ಒಳ್ಳೊಳ್ಳೆ ವಿಡಿಯೋಗಳನ್ನ ನೋಡ್ರಿ. ಇಲ್ಲ ಒಂದಿಷ್ಟು ನಾನಂತೂ ಮನೆಯಲ್ಲೆಲ್ಲ ಬರ್ದಿರ್ತೀನಿ, ಅಲ್ಲಿ 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 ಫೋಕಸ್ ಆನ್ ಒನ್ ವರ್ಕ್ ಸಕ್ಸಸ್ಸು ಈ ರೀತಿ ಎಲ್ಲ ಪದಗಳನ್ನ ಬರ್ದಿನಿ. ಅವೆಲ್ಲ ಪದ ನೋಡಿದಾಗ ನಾನು ಏಕ್ದಮ್ ಅಲರ್ಟ್ ಆಗ್ಬಿಡ್ತೀನಿ, ಯಸ್ ನನಗೆ ಇನ್ನೂ ಮಾಡೋದು ಕೆಲಸ ಬಹಳ ಇದೆ. ಆನಂತರ ಆಯುಷ್ಯ ಅನ್ನುವಂಥದ್ದು ನೆನಪಿಡ್ರಿ, ಈ ಆಯುಷ್ಯ ಅನ್ನುವಂಥದ್ದು ಆಲಸ್ಯದೊಳಗೆ ನಾವು ಕಳೆದ್ಬಿಟ್ಟಿವಿ ಅಂತ ತಿಳ್ಕೊರಿ, ಪುನಃ ಮನುಷ್ಯರಾಗ್ಬಿಡ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ.
ದಯವಿಟ್ಟು ಅಲರ್ಟ್ ಆಗಿ ಎಲ್ಲರೂ. ಮನುಷ್ಯ ಜನ್ಮ ಒಂದೇ ಇದೆ, ಮತ್ತಿತ್ತೋ ಇಲ್ಲ ಯಾರಿಗೂ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ಬಂದೀವಿ ಭೂಮಿ ಮೇಲೆ, ನಮ್ದು ಒಂದು ಛಾಪ್ ಮೂಡಿಸಿ ವಾಪಸ್ ಹೋಗ್ಬೇಕು. ಹಂಗೆ ಬಂದು ಹಂಗೆ ಓದಿವಿ ಅಂತ ತಿಳ್ಕೊರಿ, ಏನು ಲೆಕ್ಕದೇ ಇಲ್ಲ. ಬರೋದು ಹೋಗೋದು ಇಷ್ಟೇ ಜರ್ನಿ ಅಲ್ಲ ಜೀವನ ಅನ್ನುವಂಥದ್ದು. ಇದ್ದು ಇಲ್ಲಿ ಮಾಡ್ಬೇಕು ನೋಡ್ರಿ, ಅದು ನಿಜವಾದ ಜೀವನ. ಹಾಗಾಗಿ ದಯವಿಟ್ಟು ಆಲಸ್ಯದಿಂದ ನಿದ್ರೆಯಿಂದ ನೀವು ದಯವಿಟ್ಟು ಹೊರಗೆ ಬರ್ರಿ, ಇಂಥದ್ದೊಂದು ಕಾರ್ಯವನ್ನು ಆಯ್ಕೆ ಮಾಡ್ಕೋರಿ. ಆ ನಿದ್ದೆ ಎಲ್ಲ ಬಿಟ್ಟು ಎದ್ದು ಬಿಡ್ಬೇಕು ನೀವು. ಆ ರೀತಿ ಟೈಮ್ ಅನ್ನ ಸೆಟ್ ಮಾಡ್ಕೋರಿ, ಅನಿವಾರ್ಯ ಕಾರ್ಯಗಳನ್ನ ಅದೇ ಟೈಮಿಗೆ ಇಟ್ಕೊಂಡು ಬಿಡ್ರಿ. ಯಾವ ಟೈಮಿಗೆ ಸುಸ್ತಿ ಬರ್ತಿರ್ತದ ಗೊತ್ತಾಗ್ತದ ನೋಡ್ರಿ, ಆ ಟೈಮಿಗೆ ಮಜಬೂರಿಯಾಗಿ ನೀವು ಆ ಕೆಲಸ ಮಾಡಲೇಬೇಕು. ಅಂಥದ್ದನ್ನ ನೀವು ತಯಾರು ಮಾಡ್ಕೊಂಡಾಗ ಬಹಳಷ್ಟು ಪರಿವರ್ತನೆ ನಿಮ್ಮ ಹತ್ರ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ವಿಚಾರಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಮತ್ತೊಂದು ಸಲ ಎಲ್ಲರಿಗೆ ಹೇಳ್ತೀನಿ, ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಅಥವಾ ನಮ್ಮ ಚಾನಲ್ ಅನ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಇಷ್ಟು ಮಾಡಿದಾಗ ಮಾತ್ರ ನನಗೆ ಇನ್ನೊಂದಿಷ್ಟು ನಿಮ್ಗೆ ಕೊಡೋದಕ್ಕೆ ಬಹಳ ಖುಷಿ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಎಲ್ಲರಿಗೂ ಮತ್ತೊಂದು ಸಲ ಶಂಶರಾರ್ಥಿ. ಧನ್ಯವಾದ.